My dear Chinna, na madhva kya? Kya rakhna orde import bhai kotha? Namman toru kuli kelsa madu bhano. Hendmakla na riti jokalali jogla hari saisa. Hod na hogle ba? Ya tu kon sari aachi hog note kon bartni? ನೋಡ ನೀನು ನನ್ನನ್ನ ಪ್ರೀತಿಸ್ತಾ ಇದೀಯ ಆದ್ರೆ ಮನೆಯವರ ಮುಂದೆ ಸುಳ್ಳು ಹೇಳ್ತಿದ್ದೀಯಾ ಅವರನ್ನ ಈಚೆ ಕರೆದ್ಬಿಟ್ಟು ನೀನು ಹೇಳಿದ್ದಲ್ಲ ಸುಳ್ಳು ಪ್ರೀತಿಸ್ತಾ ಇದೀಯ ಅಂತ ಒಪ್ಪಿಕೊ ನನ್ನನ್ನ ಅವಾಗಿಲ್ಲಿಂದ ಹೋಗ್ತೀನಿ ನಾನು ಹೇಳಲ್ಲ ನಾನು ಹೋಗಲ್ಲ ಚಿನ್ನ ಏ ಸುಳ್ಳು ಕಚ್ಚುತ್ತೆ ಕಣೋ ಆಹಾ ಆಹಾ ಎಷ್ಟು ಜನ ಕೇರ್ ಮಾಡ್ತೀಯ ಚಿನ್ನ ಒಳಗಡೆ ಪ್ರೀತಿ ಇಲ್ಲ ಅಂದ್ರೆ ಕೇರಿಂಗ್ ಎಲ್ಲ ಎಲ್ಲಿಂದ ಬರುತ್ತೆ ಕೇರು ಇಲ್ಲ ಎಂತದೂ ಇಲ್ಲ ಪ್ಲೀಸ್ ಹೋಗು ನೀನು ನಾನು ಹೋಗಲ್ಲ ಚಿನ್ನ ನೀನು ನನ್ನ ಪ್ರೀತಿಸ್ತಾ ಇದೀಯ ಅಂತ ಮನೆಯವರ ಮುಂದೆ ಒಪ್ಪಿಕೊ ಹೋಗ್ತೀನಿ ಇಲ್ಲ ಅಂದ್ರೆ ಹೋಗಲ್ಲ ನಿನ್ ಕರ್ಮ ಏನಾದರೂ ಮಾಡ್ಕೊ ನೀನು ಏನೇ ಮಾಡ್ಕೊಂಡ್ರು ಇಲ್ಲಿಂದ ಕದ್ದಲ್ಲ ನಾನು ತಿಳ್ಕೋ ನೋ ಅಣ್ಣ ನೀನ್ ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡ್ತಾ ಇದೀಯ ಕಣ್ಣ ಬಾರೋ ಮನೆಗೆ ಹೋಗಣ ಬಾರೋ ಇನ್ನು ಎಷ್ಟೊತ್ತು ಅಂತ ಇಲ್ಲಿ ಕೂತಿರ್ತೀಯಾ ಅವರು ಮನೆ ಒಳಗಡೆ ಬೆಚ್ಚಗ ರಗ್ ಗೊಬ್ಬರ ಹಾಕೊಂಡು ಮಲಗಿರ್ತಾರೆ ನೀನು ಇಲ್ಲಿ ಕೂತಿದ್ದೀಯ ಅಂತ ಅವರಿಗೆ ಏನು ಗೊತ್ತಾಗುತ್ತೆ ಅಣ್ಣ ಒಂದು ಕೆಲಸ ಮಾಡೋಣ ಈಗ ಮನೆಗೆ ಹೋಗ್ಬಿಡೋಣ ಬೆಳಗ್ಗೆ ಅವರು ಹೇಳಕ್ಕೂ ಮುಂಚೆ ಬಂದು ಹಿಂಗೆ ಕೂತ್ಕೊಂಡ್ಬಿಡೋಣ ಅವಾಗ ಅವರು ಏನು ಅನ್ಕೋತಾರೆ ಅಯ್ಯೋ ರಾತ್ರಿಯಿಂದ ಬೆಳಗ್ಗಾನ ಇಲ್ಲೇ ಕೂತಿದ್ದಾರೆ ಅಂತ ಅವರು ಅನ್ಕೊಂಡ್ಬಿಡ್ತಾರೆ ಹೆಂಗೆ ಆ ತರ ಕಿತ್ತೋದ್ ಪ್ರೀತಿ ಮಾಡೋಣಲ್ಲ ಕಣ ನಾನು ಲೇ ಬೇಕಂದ್ರೆ ಎದ್ದೋಗೋ ನಾನು ಬರಲ್ಲ ಎದ್ದೋಗೋದು ನಾನು ಅದು ನಿನ್ನ ಗಾಡಿಲಿ ಬಂದು ಹೋದಂಗೆ ಅಯ್ಯೋ ಕರ್ಮ ಪಾಪ ನಮ್ಮ ಅತ್ತಿಗೆ ಒಳಗಡೆ ಎಷ್ಟು ಕಷ್ಟ ಕೊಡ್ತಿದಾರೋ ಏನೋ ಹೆಣ್ಣುಲಿ ಕಣ ಅದು ಹೆಣ್ಣುಲಿ ಆ ತರ ಸೀನ್ ಏನು ನಡೆಯಲ್ಲ ತಣ್ಣಗಿರ್ಲಿ ಬಲೆ ಡೌ ಕಂಡ್ರು ನಿಮ್ಮಿಬ್ರದು ಸತ್ಯ ಚಿನ್ನ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಮಾಡ್ತಿದ್ದಾಳು ಪ್ರೀತಿನೂ ಇಲ್ಲ ಮಣ್ಣು ಇಲ್ಲ ಚಿನ್ನ ಅಯ್ಯೋ ಸುರು ಮಾಡ್ಕೊಂಡ್ಬಿಟ್ರಪ್ಪ ನಾವಂತ ಕಣ್ಣು ಮುಚ್ಕೋತೀವಿ ಏ ಬಿಡೋ ಕೈನ ಮನೆಯಲ್ಲಿ ಆಲ್ರೆಡಿ ರಣರಂಗ ಶುರು ಆಗಿದೆ ನಾಳೆ ಏನಾಗುತ್ತೋ ಏನೋ ಅಂತ ಟೆನ್ಷನ್ ಆಗ್ತಿದೆ ನಿನ್ನ ನೋಡ್ತಿದ್ರೆ ಸಾಯ್ಸ್ ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ ಮೊದಲು ಹೋಗೋ ಇಲ್ಲಿಂದ ರಣರಂಗ ಅಲ್ಲ ಯುದ್ಧನೇ ಆಗ್ಲಿ ಇಲ್ಲಿಂದ ಕದ್ದೋ ಮಗ ಅಲ್ಲ ನಾನು ನಾನು ಹೇಳಿದ ಮಾತು ಕೇಳ್ತೀಯ ತಾನೆ ಏನ್ ಚಿನ್ನ ಹಿಂಗ ಅಂದ್ಬಿಟ್ಟ ತಾಣ ಬೇಕಾದ್ರೂ ಕೇಳು ಕಿತ್ತಿಂಗೆ ಕೈಗಿಕ್ತೀನಿ ನೋಡು ಇದೆಲ್ಲ ನಾಟಕ ಬೇಡ ಮೊದಲು ಹೊರಡು ಇಲ್ಲಿಂದ ನಾಳೆ ನಾನೇ ನಿನ್ನ ಮೀಟ್ ಆಗ್ತೀನಿ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀನಿ ಚಿನ್ನ ನಾಳೆ ಗಂಟ ಯಾಕೆ ಈಗಲೇ ಹೇಳ್ಬಿಡು ಏನು ಅಂತ ನಂಬೋದಾ ಏಯ್ ಊಟ ರಗ್ಗು ಎಲ್ಲ ತಂದ್ಕೊಟ್ಟಿದ್ದೀನಲ್ಲ ಹಂಗಂದ್ರೆ ಏನ್ ಅರ್ಥ ಮೊದ್ಲು ಹೊರಡು ಇಲ್ಲಿಂದ ನೋಡ ನಿನ್ ಮಾತ್ ನಂಬಿ ಇಲ್ಲಿಂದ ಎದ್ದೋಗ್ತೀನಿ ನಾಳೆ ಏನಾರ ಕಾಗೆ ಅರಿಸ್ದೋ ಪಕ್ಕ ನಾಳೆ ರಾತ್ರಿ ಇಲ್ಲಿ ಹಾಜರಾಗ್ತೀನಿ ನಾನೇ ಕಾಲ್ ಮಾಡಿ ಸಿಗಕ್ ಹೇಳ್ತೀನಿ ಮೊದ್ಲು ಇಲ್ಲಿಂದ ಹೋಗು ಪಕ್ಕ ಸಿಕ್ತೇ ತಾನೆ ಪಾ ದೇವ್ರು ನಿಜವಾಗ್ಲೂ ಸಿಗ್ತೀನಿ ಹೋಗು ಜಾಣ ಮರಿ ನನ್ ಚಿನ್ನ
ಚಿನ್ನ ಇಲ್ಲಿ ತಿರುಗೋ ಒಂಚೂರು ಚಳಿ ಅಮ್ಮ. ನನ್ ಚಿನ್ನ ನನಗೆ ಕೊಟ್ಟಿರೋ ರಗ್ ಇದು. ಆಯ್ತು ಬಿಡಪ್ಪ, ಚಿನ್ನ ರಗ್ಗು ನಿಮ್ದೆ, ನೀವೇ ಇಕ್ಕೊಳ್ಳಿ. ಚಿನ್ನ ನಾಳೆ ಮರೆಯಂಗಿಲ್ಲ, ಹೋಗೋ ಬೇಗ. ಗುಡ್ ನೈಟ್. ಎದಳ ಮೇಲೆ ಲೇ ಬೈ, ಗುಡ್ ನೈಟ್ ಚಿನ್ನ. ಊಟ ಸಖತ್ತಾಗಿತ್ತು. ಅಯ್ಯೋ ಕಾರಣು ಸಾವಿರ ಸುಳ್ಳಿಯೊಳ್ಳಿ ಒಂದ್ ಮದ್ವೆ ಮಾಡೋದು ಅಂತ ಹಿರಿಯರು ಹೇಳ್ತಾರೆ, ಆದ್ರೆ ನಾವಿಲ್ಲಿ ಎಲ್ಲಾ ಸತ್ಯನ ಹೇಳಿ ಮದ್ವೆ ಮಾಡಕ್ಕೋದ್ರುವೆ ಸುಭಕಾರಕ್ಕೆ ನೂರಾರು ಇಗ್ನ ಅಂದಂಗೆ ನಮ್ ಮನೆಯಾಗೆ ಸಾವಿರಾರು ಇಗ್ನಗಳು. ನಿಂಗೆ ಸುಮ್ಕಿರವಿ, ನನ್ಗೆ ಯೋಚನೆ ಮಾಡ್ಬೇಡ, ಏನು ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀನೆ ಹಿಂಗ್ ಒಣಗ್ತಿದ್ರೆ ಹಂಗೆ ಹೇಳು. ಮತ್ತೇನೇನವಿ, ಅಲ್ಲ ಜಾವ್ರ ಅಂತ ಅಣ್ಣಂಗೆ ಮದ್ವೆ ನಡೀತೈತೆ, ಈ ಸಮಯದಾಗ ರಚನೆಗೆ ಬೇಕಿತ್ತ ಇದೆಲ್ಲ. ನಿಂಗೆ ಯಾರ ಮನೆ ತನಕ ಬಂದು ರಚನೆ ಬಗ್ಗೆ ಮಾತಾಡ್ಬಿಟ್ಟು ಹೋದ ಅನ್ನೋ ಕಾರಣಕ್ಕೆ ನಾವ್ ರಚನೆ ಬಗ್ಗೆ ತಪ್ಪು ತಿಳ್ಕೋಬಾರ್ದು. ಅಯ್ಯೋ ನೀನ್ ಸುಮ್ಕಿರವಿ, ಸುವಿ ಅಂದ್ರೆ ರಾಗ ಗೊತ್ತಾಯ್ತದ ನನ್ಗೆ. ಈ ರಚನಾ ಮನೆಯಲ್ಲಿ ಇದ್ದಾಗ ರಗ್ಗಳಿಗೆ ಮಾತಾಡೋದು, ಮೊಬೈಲ್ ನೋಡ್ಕೊಂಡು ಸುಮ್ ಸುಮ್ಕೆ ನಗೋದು, ಫೋನ್ ಬಂದ್ರೆ ಸಾಕು ಆಚೆಯ ದೋಡೋಗೋದು, ಇದನ್ನೆಲ್ಲ ನಾನ್ ಗಮನಿಸಿಲ್ಲ ಅನ್ಕೊಂಡಿದ್ಯಾ ನೀನು? ನಿಂಗೆ ನೀನ್ ತಿಳ್ಕೊಂಡ್ರೆ ತಪ್ಪು, ರಚನಾ ಅಂತ ಹುಡುಗಿ ಅಲ್ಲ. ಅಮ್ಲಿ ರಚನಾ ಹಂಗೆ ಅಂತ ನಾ ಹೇಳ್ತಾ ಇಲ್ಲ, ಈಟೆಲ್ಲ ಆಯ್ತಲ್ಲ, ಈ ಇಸ್ಯಾನ ನಮ್ತಾವನ, ಅವ್ರ ಮನೆಯೆಲ್ಲ ಹೇಳಿದ್ರೆ ಈಟ್ ದೊಡ್ಡ ಇಸ್ ಆಯ್ತಿತ್ತ ನಿನ್ನ ಹೇಳು. ಏ ನಿಂಗೆ ಒಬ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಯೋಚನೆ ಮಾಡ್ಬಿಟ್ಟು ಮಾತಾಡ್ಬೇಕು. ಯಾವನೋ ಬಂದೋದ ಅಂತ ಒಳ್ಳೆಯವ್ರನ್ನೆಲ್ಲ ಕೆಟ್ಟವ್ರಾಗಿ ತಪ್ಪಾಗಿ ತಿಳ್ಕೊಬಾರ್ದು. ರಚನೆ ಬಗ್ಗೆ ಏನ್ ಗೊತ್ತೋ, ರಚನಾ ಏನು ತಪ್ಪು ಮಾಡಿರಕ್ಕಿಲ್ಲ. ರಚನಾ ಶ್ಯಾನೆ ಒಳ್ಳೆ ಹುಡುಗಿ, ಅವಳು ಎಲ್ರು ತಾವನು ಸಹಜವಾಗಿ ಮಾತಾಡ್ತಾಳೆ, ಅದಕ್ಕೆ ಯಾವನು ತಪ್ಪಾಗಿ ತಿಳ್ಕೊಂಡಿರ್ಬೇಕು. ಅಟೆ ಹ್ಮ್ ಸುತ್ತ ಹತ್ತೂರು ಹುಡ್ಕೊಂಬಂದ್ರು ಅಂತ ಹೆಣ್ ಸಿಗಕ್ಕಿಲ್ಲ. ನಿಂಗಿ 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 ನಿತ್ತಿ ಕತ್ತಿಯಲ್ಲೇ ನಿಂಗಿ 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 ಆಸಿ ಕತ್ತಿ ತಲ್ಲೆ ನಿಂಗಿ ಚಂದಾನ ಚಂದ್ರ ಬೇಕು ಅಂತ ಉರ್ಸ್ತಾ ಇದೇನೋ ಯಾಕಣ? ಅಯ್ಯೋ ನಾನೇನ್ ಮಾಡ್ದೆ, ಹಾಡ್ ಕೇಳ್ತಾ ಇದ್ದೆ ತಪ್ಪ. ಇಲ್ಲಿ ನನ್ ಜೀವನ ಅರ್ಧ ಊರ್ ಬಾಗ್ಲಾಗೈತೆ, ನಿನಗೆ ಹಾಡ್ ಮುಖ್ಯನಾ? ಇವಾಗ ಏನಾಯ್ತು ಅಂತ? ಏನಾಯ್ತು, ಭತ್ತದ ಬಾಯಿಗೆ ನಂಗೆ ಸರಿಯಾಗಿ ಅಲ್ಲಿ ಅಷ್ಟು ಜನ ಹಾಕೋಣ ರುಬ್ಬೇಕಾರೆ ಎಲ್ಲೋ ಹಾಳಾಗೋಗಿದೆ ಜೊತೆಗಿರೋದ್ ಬಿಟ್ಟು. ನಾನಾದ್ರೂ ಅಲ್ಲಿ ಬಂದು ಏನ್ ಮಾಡ್ಬೇಕಾಗಿತ್ತು? ಮೊದ್ಲೇ ಸಾವುಕಾರರು ಮನೆ, ನಾನು ನಿನ್ ಜೊತೆ ಒಳಗಡೆ ಬಂದ್ಬಿಟ್ಟಿದ್ರ, ಅವ್ರೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರ? ಇಷ್ಟೊತ್ತಿಗೆ ಏರೋಪ್ಲೇನ್ ಹತ್ತಿಸ್ಬಿಟ್ಟಿರೋರು, ಅದಕ್ಕೆ ಹೊರಗಡೆ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇದ್ದೆ. ಆದ್ರೂ ಅವ್ನು ಯಾವನು ಕಳ್ಳು ತರ ಅನ್ಬಿಟ್ಟ ನಿನ್ಗೆ? ಅದೇ ಕೋಪಕ್ ಬಂದ್ ಎಲ್ಲಾರ್ಗು ಬೈದಾಕ್ಬಿಡೋಣ ಅಂತಿದ್ದೆ. ಧೈರ್ಯ ಸಲ್ಲಿಲ್ಲ ಅಷ್ಟೇ. ನೀನ್ ಯೋಗ್ಯತೆ ಗೋಸಿ, ಅದು ನಮ್ಗೊಂದೇ ಒಂದ್ ಭಯ ಕಣೋ ಎಚ್ ಎಂ ಪಿ. ಇಷ್ಟೆಲ್ಲ ಅವಂತರ ಆದ್ಮೇಲೂ ನನ್ ಚಿನ್ನ ನನ್ ಬಗ್ಗೆ ಏನ್ ಅನ್ಕೊಂಡವಳೆ ಅನ್ನೋದೆ ಚಿಂತೆ. ತಪ್ಪು ಮಾಡ್ದೆ ಅನ್ನಿಸ್ತದೆ ಅಲೋ, ಅವ್ಳ ಮನೆಗೆ ಹೋಗ್ಬಾರ್ದಿತ್ತು. ಆಗಿದ್ದಾಯ್ತು ಬಿಡೋಣ, ಇವಾಗ ಏನ್ ಮಾಡಕ್ಕಾಗುತ್ತೆ? ನನ್ ಡೌ ಅಲ್ಲಿ ಬೈದಿದ್ ಸಾಲ್ದಂತ. ಅಪ್ಪ ದೇವ್ರು ಮೊದ್ಲು ಫೋನ್ ರಿಸೀವ್ ಮಾಡಿ ಅದೇನು ಅಂತ ಕೇಳು. ಹಲೋ, ಎಲ್ಲೋ ಇದ್ಯಾ? ಅದು ಚಿನ್ನ, ನಾನು ಇಲ್ಲೇ ನಮ್ಮ ಏರಿಯಾ. ನಿನ್ ಜೊತೆ ಅರ್ಜೆಂಟ್ ಆಗಿ ಮಾತಾಡ್ಬೇಕು, ಪಾರ್ಕ್ ಹತ್ರ ಬಾ. ಮಾತಾಡ್ಬೇಕಾ? ಏನ್ ವಿಷಯ ಚಿನ್ನ? ಯಾಕೆ ಏನು ಎತ್ತ ಅಂತ ಎಲ್ಲ ಆಮೇಲೆ ಹೇಳ್ತೀನಿ, ನೀನ್ ಫಸ್ಟ್ ಬಾ. ಹಲೋ, ಪಟ್ಟಂತ ಕಟ್ಟೆ ಮಾಡ್ಬಿಟ್ಟಲ್ಲ ಫೋನು, ಬಾ ಅಂದ್ಬಿಟ್ಟು. ಹೌದಾ ಅಣ್ಣ, ನನಗೊಂದು ಡೌಟು. ಏನು? ಆ ಹುಡುಗಿ ಏನಾದ್ರೂ ಹುಡುಗರು ಕರ್ಸಿ ಹೊಡಸೋ ಪ್ಲಾನ್ ಏನಾದ್ರು ಮಾಡ್ಕೊಂಡಿರ್ಬೋದಾ? ಸುಮ್ನಿರಲೇ, ಅಷ್ಟೆಲ್ಲ ಸೀನ್ ಇಲ್ಲ. ನಮ್ ಡಾರ್ಲಿಂಗ್ ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಾವಳೆ ಅಂದ್ರೆ ಏನೋ ಡಿಸಿಷನ್ ತಗೊಂಡಂಗಿದೆ. ಇರು, ಏನು ಅಂತ ವಿಚಾರಿಸ್ಕೊಂಡ್ ಬರ್ತೀನಿ. ನಾನು
ಬಂದ್ ಸಾಯಿ ನಡೆ, ನಾನಿಲ್ಲ ಅಂದ್ರೆ ನಿನಗೆ ಮೀಟರ್ ಇಲ್ಲಿಂದ ಬರ್ಬೇಕು. ಓಹೋಹೋ, ಏನ್ ಕಮ್ಲಿ, ರಚನಾಗ್ ಬರೇ ಹಾಕಿದ್ರೆ ಸಂಭುಗ್ ಜ್ವರ ಬಂದಂಗೈತೆ. ಏನ್ಲ ಸಂಭು, ರಚನಾ ಮೇಲೆ ಎಲ್ಲಿಲ್ಲ ಪ್ರೀತಿ ಉಕ್ಕಿ ಅರಿತೈತೆ. ಹಂಗೇನ್ ಏನೂ ಇಲ್ಲ, ನಂಗೆ ಸುಮ್ ಸುಮ್ನೆ ಹುಡ್ಗಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಂಗೆ ಹಾಕಿಲ್ಲ. ರಚನಾ ಅಂತಾನೆ ಅಲ್ಲ, ಅರೆ ಹುಡ್ಗಿ ಆಗಿದ್ರು ನಾನು ಹಿಂಗೆ ಮಾತಾಡ್ತಿದ್ದೆ. ಲೇ ಸುಬ್ಬಣ್ಣ, ನೀನ್ ಮಾತಾಡೋದ್ ನೋಡ್ತಾ ಇದ್ರೆ ನಿನ್ ಮನ್ಸಲ್ಲಿ ರಚನನ್ ಬಗ್ಗೆ ಸ್ಯಾನೆ ಕನ್ಸ್ ಕಾಣ್ತಾ ಇದ್ಯಾ ಅನಿಸ್ತೈತೆ. ನಿಜ ಹೇಳ, ನೀನ್ ರಚನನ್ ಪಿರುತಿ ಮಾಡ್ತಿದ್ಯಾ ಹಿಂಗೆ? ಏ ಅಂತದೇನು ಇಲ್ಲ, ರಚನಾ ಅವತ್ತೇ ಹೇಳಲಿಲ್ವಾ ನಮ್ ಇಬ್ರು ಮತ್ತೆ ಏನೂ ಇಲ್ಲ, ಬರೀ ಫ್ರೆಂಡ್ಶಿಪ್ ಅಂತ. ಅಟೆ ಬರೀ ಫ್ರೆಂಡ್ಸ್. ಮಕ್ಕಳನ್ನ ನಾವಾಗೆ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕೆ ಹೊರತು ಅವ್ರಾಗೆ ನಮ್ ತಲೆ ಮೇಲೆ ಕೂತ್ಕೊಂಡು ಮೆಜದಕ್ಕೆ ಬಿಡಬಾರ್ದು. ನಮ್ಮ ಮನೇಲಿ ಆಗಿರೋದು ಅದೇನೆ. ಯಾಕೆ ಹೀಗೆ ಟೆಂಪರ್ ಲೂಸ್ ಮಾಡ್ಕೋತೀಯ? ಈಗ ಅಷ್ಟೊಂದು ಕೈ ಮೀರಿ ಹೋಗುವಂತದ್ದು ಏನಾಗಿದೆ? ಏನು ಆಗಿಲ್ಲ, ನೀನ್ ಸುಮ್ನೆ ಏನೇನೋ ಮಾತಾಡಿ ಇಲ್ದೆ ಇರೋದನ್ನೆಲ್ಲ ಕ್ರಿಯೇಟ್ ಮಾಡ್ಬೇಡ. ನಾನೇನ್ ಇಲ್ದೆ ಇರೋದನ್ನ ಕಲ್ಪಿಸ್ಕೋತಾ ಇಲ್ಲ. ನಿಮ್ ಮಗಳ ನಡೆ ನೋಡಿದ್ರೆ ಎಂತವ್ರಿಗಾದ್ರೂ ಅರ್ಥ ಆಗತ್ತೆ. ಅಲ್ಲಿ ನೋಡಿ, ಏ ರಚನಾ ನಿಂತ್ಕೋ ಬಾಯಲ್ಲಿ. ಎಲ್ಗೆ ಹೋಗ್ತಾ ಇದೀಯ? ಹೊರಗಡೆ ಹೋಗ್ತಾ ಇದೀನಿ. ಅದೇ ಹೊರಗಡೆ ಅಂದ್ರೆ ಎಲ್ಲಿ? ಸ್ವಲ್ಪ ಪರ್ಸನಲ್ ವರ್ಕ್ ಇದೆ. ನೋಡಿದ್ರ ನಮ್ ಹತ್ರನೇ ಪರ್ಸನಲ್ ಅಂತಾಳೆ. ಹೆತ್ತವ್ರಿಗೆ ಗೊತ್ತಾಗದೆ ಇರೋ ಪರ್ಸನಲ್ ಯಾವ್ದ್ರಿ? ಅಮ್ಮ, ನಾನು ಇನ್ನೂ ಚಿಕ್ಕವಳನ್ನು ಹೋಗಿ ಮಾತಾಡ್ಬೇಡಿ. ನಾನ್ ವೋಟ್ ಹಾಕಿದ್ದೀನಿ ಅಂದ್ರೆ ನನ್ ಬದುಕಿಗೆ ನಾನೇ ನಿರ್ಧಾರ ತಗೊಳ್ಳೋ ಅಷ್ಟು ವಯಸ್ಸಾಗಿದೆ ಅಂತ ಅರ್ಥ. ಏ 18 ವರ್ಷ ಆಗಿದೆ ಅಂದ ತಕ್ಷಣ ನೀನ್ ಇಷ್ಟ ಬಂದಾಗ ಮಾತಾಡ್ಬೋದು ಅನ್ಕೊಂಡಿದ್ಯಾ? ಅಪ್ಪ, ನನಗ್ ಟೈಮ್ ಇಲ್ಲ. ಹಾಗೆ ಪ್ರತಿ ಸರಿನೂ ಮನೆಯಿಂದ ಹೊರಗ್ ಹೋಗ್ಬೇಕಾದ್ರೆ ನಾನ್ ಹೇಳ್ ಹೋಗ್ಬೇಕು ಅನ್ನೋ ವಯಸ್ಸು ನಂದಲ್ಲ, ಆ ಟೈಮು ನನ್ಗಿಲ್ಲ. ನಂಗ್ ಲೇಟ್ ಆಗ್ತಿದೆ, ಬಾಯ್. ತಾರಾ, ನನಗೆ ನನ್ ಮಗಳ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಅವಳ ಪಾಠಗಳನ್ನ ಬಿಟ್ಬಿಟ್ಟು ಈ ಕಾಲ ಬದಲಾಗಿದೆ ತಾರಾ, ಎಲ್ಲ ನೀನೇ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಆಗಲ್ಲ. ಅರ್ಥ ಮಾಡ್ಕೋ, ಕಾಲ ಬದಲಾಗಿದೆ ನಿಜ, ಆದ್ರೆ ಇವಳನ್ನ ಬದಲಾಯಿಸಿರೋದು ನೀವು. ಇವಳನ್ನ ಉಪ್ಸಿ ಉಪ್ಸಿ ಮೇಲ್ ಕೂರ್ಸಿದ್ದೀರ, ಈಗ ನೋಡಿ. ಆದ್ರೂ ಯಾರನ್ನು ನಂಬಕ್ಕಾಗಿಲ್ಲ ಬಿಡು. ಕಮಲಿ, ನೀನ್ ಈ ಮಾತು ಹೇಳ್ತಿದ್ಯಾ? ಬೈರಿಗೂ ಸುಬಾರ್ಸೋಳ್ ನೀನು. ನಿನ್ ಮನ್ಸ್ ಬದಲಾಗಕ್ ಕಾರಣ ಯಾರು? ಯಾರು ಇಲ್ಲ, ಸುಮ್ಕೆ ಹಂಗಂದೆ ಆಟೆಯ. ಆಗಕ್ಕಿಲ್ಲ ಕಮಲಿ, ಇದ್ಯಾವ ರೌನೆ, ನೀನ್ ಸುಮ್ಕಿರು. ಪ್ರೀತ್ಸೆ ಪ್ರೀತ್ಸೆ, ಕಣ್ಣು ಮುಚ್ಚಿ ಅಣ್ಣನ್ ಪ್ರೀತ್ಸೆ. ಸಾಯಿಸ್ ಕಿಸ್ಬಿಟ್ಟ ನಿನ್ನ ಮನಸ್ಸು ಬಿಚ್ಚಿ ಅಣ್ಣನ್ ಪ್ರೀತ್ಸೆ. ಟಡನ್ 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 ಟಡನ್. ಲವ್ ಮಾಡೋದ್ ನೀವಿಬ್ರು,
ತಲೆ ತಿನ್ನದ್ ನನಗೆ. ಏನೋ ಯಾಕೋ ಏನಾಯ್ತೋ? ಅಯ್ಯೋ ಅದಕ್ಕೆ ಬಂದ್ಲು ನೋಡೋ, ಡಿಗ್ನಿಟಿ ಮೇಂಟೈನ್ ಮಾಡೋ. ನೀವಿಬ್ರು ಮಾತಾಡೋವಾಗ ಮೂರನೇ ನನಗೇನು ಇಲ್ಲಿ ಕೆಲಸ? ನಾನು ಎಲ್ಲಾದ್ರೂ ದೂರದಲ್ಲಿ ನಿಂತ್ಕೊಂಡು ನಿಮ್ಮಿಬ್ಬರನ್ನ ಅಬ್ಸರ್ವ್ ಮಾಡ್ತಿರ್ತೀನಿ. ಏನಾದರೂ ಸಮಸ್ಯೆ ಬಂದರೆ ಏನು ಪರಿಹಾರ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಸದ್ಯಕ್ಕೆ ಒಳ್ಳೇದಾಗ್ಲಿಕ್ಕಂದ ನನ್ನ ಹತ್ರ ಆಶೀರ್ವಾದ ತಗೊಳ್ಳೋ. ಅಯ್ಯೋ ಏನ್ ಇಷ್ಟೊಂದು ಕೋಪದಲ್ಲಿ ಬರ್ತಾವಳೆ? ಅವಳ ಮುಖದಲ್ಲಿ ನವದುರ್ಗೆಯರು ನರ್ತನ ಆಡ್ತಾವ್ರೆ. ಅದು ಚಿನ್ನಾ, ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ನಮ್ಮನೆಗೆ ಬಂದು ನನ್ ಮುಂದೆನೆ ನಮ್ಮ ಅಪ್ಪ ಅಮ್ಮನ ಹತ್ರ ಹೆಂಗ್ ಕೇಳ್ತಿಯಲ್ಲ, ನಿನ್ನೇ ದೊಡ್ಡ ಹೀರೋ ಅನ್ಕೊಂಡಿದ್ಯಾ? ಅದು ಚಿನ್ನಾ, ವರ್ಕೌಟ್ ಆಗುತ್ತೆ ಅನ್ಕೊಂಡೆ. ಆದ್ರೆ ಅಯ್ಯೋ, ನೀನ್ ವರ್ಕೌಟ್ ಆಗ್ಬೇಕು ಅಂದ್ರೆ ಮೊದ್ಲು ನನ್ನ ಹತ್ರ ಮಾತಾಡ್ಬೇಕು ತಾನೆ. ನಿಜವಾಗ್ಲೂ ನನ್ನ ಪ್ರೀತಿಸ್ತೇನೋ? ನನ್ನ ಪ್ರೀತಿಸ್ತಿದ್ಯಾ? ಏನ್ ಜನ, ನೀನ್ ಪ್ರೀತಿ ಮಾಡ್ದಿರಾ ನಿಮ್ ಮನೆ ತನಕ ಬಂದು ಎಲ್ಲರ ತನ ಉಗಿಸ್ಕೊತಾ ಇದ್ನ ಹೇಳು. ಓ, ನನ್ನ ಪ್ರೀತಿಸ್ತೀನಿ ಅಂತಿದ್ಯಾ? ಹಾಗಾದ್ರೆ ನನ್ನ ಹೆಸರೇನು ಹೇಳು ನೋಡೋಣ. ಚಿನ್ನ. ಏಯ್, ಅದನ್ನ ನೀನ್ ಇಟ್ಟಿರೋದು, ನಮ್ ಮನೆಯವ್ರು ಇಟ್ಟಿರೋ ಹೆಸರಲ್ಲ. ನೋಡು ಚಿನ್ನ, ಹೆಸರು ಕುಲ ಜಾತಿ ಧರ್ಮ ಎಲ್ಲ ತಿಳ್ಕೊಂಡು ಲವ್ ಮಾಡಿದ್ರೆ ಅದನ್ನ ಲವ್ ಅನ್ನಲ್ಲ, ಬಿಸ್ನೆಸ್ ಅಂತಾರೆ. ಆದ್ರೆ ನಾನ್ ಮಾಡಿದ್ದು ನಿಜವಾದ ಲವ್ ಚಿನ್ನ. ಅದಕ್ಕೆ ಹೆಸರು ಮುಖ್ಯ ಅಲ್ಲ, ಮನ್ಸು ಮುಖ್ಯ. ಈ ಫಿಲಿಂ ಡೈಲಾಗ್ಸ್ ಎಲ್ಲ ಬೇಡ ಪ್ಲೀಸ್. ಒಂದ್ಸರಿ ನನ್ನ ಹೆಸರು ಹೇಳು. ಚಿನ್ನ. ಏಯ್, ನಿನ್ ಬಾಯಲ್ಲಿ ನನ್ನ ಹೆಸರು ಕೇಳ್ಬೇಕು ಅನ್ನಿಸ್ತಿದೆ, ಒಂದ್ಸರಿ ಹೇಳಿ ಸಾಯೋ. ಚಿನ್ನ.